ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ ಹಾಗೂ ವಾಸ್ತುತಜ್ಞ ಗಿರೀಶ್ ಗುರುಜಿ ಜುಲೈ ತಿಂಗಳ ರಾಶಿ ಭವಿಷ್ಯ ತುಲಾ ರಾಶಿ ತುಲಾ ಲಗ್ನದವರಿಗೆ ಯಾವ ರೀತಿಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಬರುವಂತಹ ತಿಂಗಳಲ್ಲಿ ಮಿಶ್ರದಿಂದ ಉತ್ತಮ ಫಲವನ್ನು ನೀವು ನಿರೀಕ್ಷೆ ಮಾಡಬಹುದು ಮುಖ್ಯವಾಗಿ ಗ್ರಹಗಳ ಸಂಚಾರ ನೋಡೋದಾದರೆ ಈ ತಿಂಗಳಲ್ಲಿ ಯಾವ ರೀತಿ ಇದೆ ನಿಮ್ಮ ರಾಶಾಧಿಪತಿ ಲಗ್ನಾಧಿಪತಿ ಅಷ್ಟಮ ಸ್ಥಾನದಿಂದ ಸಂಚಾರ ಆದರೂ ಕೂಡ ಸ್ವಕ್ಷೇತ್ರದಲ್ಲಿ ಮಿಶ್ರ ಫಲವನ್ನು ನಾವು ಶುಕ್ರನಿಂದ ನಿರೀಕ್ಷೆ ಮಾಡಬಹುದು ಸಪ್ತಮ ಸ್ಥಾನದಲ್ಲಿ ರಾಹು ಮತ್ತು ಮಂಗಳನ ಯುತಿ ಸ್ವಲ್ಪ ಆರೋಗ್ಯದ ಮೇಲಾಗಿರಬಹುದು ವ್ಯಾಪಾರದ ಮೇಲಾಗಿರಬಹುದು ನಿಮ್ಮ ಓಡಾಟದ ಮೇಲೆ ಎಚ್ಚರಿಕೆ ಮತ್ತು ಗಮನವನ್ನು ವಹಿಸಬೇಕಾಗುತ್ತೆ ಕೇತು ನಿಮ್ಮ ಲಗ್ನ ಮತ್ತು ರಾಶಿಯಿಂದ ಸಂಚಾರ ಸ್ವಲ್ಪ ಆತಂಕದ ಸ್ಥಿತಿ ಮಾನಸಿಕ ಒತ್ತಡದ ಮಧ್ಯೆನೂ ಕೂಡ ಕೇತುವಿನ ಪ್ರಭಾವ ಇರುತ್ತೆ ಜೊತೆಗೆ ಮುಖ್ಯವಾಗಿ ಬದಲಾವಣೆ ಆಗ್ತಿರೋದು ಶನಿಶ್ಚರ ನಿಮ್ಮ ಪಂಚಮ ಸ್ಥಾನದಿಂದ ಚತುರ್ಥ ಸ್ಥಾನಕ್ಕೆ ಕುಂಭ ರಾಶಿಯಿಂದ ಮಕರ ರಾಶಿ ವಕ್ರಿಯ ನಡಿಗೆಯಿಂದ ಪ್ರವೇಶ ಮಾಡ್ತಿದೆ ಸೊ ಇದರಿಂದ ಯಾವ ರೀತಿಯ ಫಲ ಪಂಚಮದ ಶನಿ ಪ್ರಭಾವ ಕಮ್ಮಿ ಆದರೂ ಕೂಡ ಅರ್ಧಾಷ್ಟಮದ ಶನಿಯ ಪ್ರಭಾವ ನಿಮಗೆ ಇರುತ್ತೆ ಆದರೂ ಕೂಡ ಸ್ವಕ್ಷೇತ್ರದ ಸಂಚಾರ ಕೆಲವೊಂದು ಉತ್ತಮ ಫಲಗಳನ್ನು ಕೂಡ ನಿರೀಕ್ಷೆ ಮಾಡಬಹುದು ಗುರು ಯಥಾಸ್ಥಿತಿ ಸ್ವಕ್ಷೇತ್ರದಲ್ಲಿ ಷಷ್ಠ ಸ್ಥಾನದಲ್ಲಿದ್ದಾನೆ ಗುರುವಿನ ಫಲ ಮಿಶ್ರ ಫಲ ಇರುತ್ತೆ ಜೊತೆಗೆ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಿಂದ ಅಂದರೆ ಬುಧನ ಸ್ಥಿತಿ ತುಂಬ ಉತ್ತಮವಾಗಿದೆ ನಿಮ್ಮ ಅನುಕೂಲಗಳು ಮತ್ತು ಕನಸುಗಳನ್ನು ಈಡೇರಿಸುವಂಥ ಸ್ಥಾನದಿಂದ ಸಂಚಾರ ರವಿಯ ಜೊತೆಗೆ ಯುತಿ ಲಾಭಾಧಿಪತಿ ಜೊತೆ ಯುತಿಯಾಗಿರೋದ್ರಿಂದ ಸುಮಾರಷ್ಟು ಸಮಸ್ಯೆಗಳನ್ನು ನೀವು ಬಗೆಹರಿಸುವಂತಹ ಮಾನಸಿಕ ಸ್ಥಿತಿ ಮತ್ತು ನಿಮ್ಮ ಬುದ್ಧಿಮತ್ತ ಇರುತ್ತೆ ಎರಡನೇ ಹಂತದಲ್ಲಿ ರವಿ ಬುಧ ನಿಮಗೆ ದಶಮ ಸ್ಥಾನದಿಂದ ಸಂಚಾರ ಬುಧಾದಿತ್ಯ ಯೋಗ ಕಂಟಿನ್ಯೂ ಆಗುತ್ತೆ ಅದರಿಂದ ಉತ್ತಮವಾದಂಥ ಫಲ ನಿರೀಕ್ಷೆ ಮಾಡ್ಬೋದು ಏನೇನು ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಮತ್ತು ಹಣಕಾಸಿನ ವಿಚಾರ ಹೇಗಿರುತ್ತೆ ಈ ತಿಂಗಳಲ್ಲಿ ನೋಡಿ ಮುಖ್ಯವಾಗಿ ನಿಮಗೆ ಧನಕಾರಕ ಗ್ರಹ ಧನಾಧಿಪತಿಯಾಗಿ ಮಂಗಳ ಸಪ್ತಮ ಸ್ಥಾನದಲ್ಲಿ ರಾಹುವಿನ ಜೊತೆ ಇದ್ದಾನೆ ಸೊ ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯ ಜೊತೆಗೆ ನಿಮಗೆ ಹೆಚ್ಚಿನ ಒಂದು ಹೂಡಿಕೆ ಕೂಡ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇರುತ್ತೆ ಖರ್ಚುಗಳು ಕೂಡ ಹಾಗೆ ಇರುತ್ತೆ ಯಾಕಂದರೆ ಶುಕ್ರನ ದೃಷ್ಟಿ ಧನಸ್ಥಾನದಲ್ಲಿರೋದ್ರಿಂದ ಆಕಸ್ಮಿಕ ಖರ್ಚುಗಳು ಜೊತೆಗೆ ಶುಕ್ರ ಅಷ್ಟಮದಲ್ಲಿ ಇನ್ಶೂರೆನ್ಸ್ ಸಂಬಂಧಪಟ್ಟಂತಹ ದುಡ್ಡಿನಿಂದಾಗಿರ್ಬೋದು ನಿಮ್ಮ ಪಾರ್ಟ್ನರ್ಸಿಂದ ಧನ ಮಾಡುವಂತಹ ಯೋಗ ಬರುತ್ತೆ ಅಂದರೆ ನೀವು ವ್ಯಾಪಾರದಲ್ಲಿ ಎಲ್ಲಿರ್ತೀರೋ ಯಾರ ಜೊತೆ ಅಗ್ರಿಮೆಂಟ್ ಇರುತ್ತೋ ಯಾರ ಜೊತೆಗೆ ಬಿಸ್ನೆಸ್ ಮಾಡ್ತೀವಿ ಅವರಿಂದ ಧನದ ಆಗಮನ ಬರುತ್ತೆ ಆದರೆ ಆಕಸ್ಮಿಕವಾಗಿ ಖರ್ಚುಗಳು ಕೂಡ ಬರುತ್ತೆ ಮಂಗಳ ರಾಹು ನಿಮಗೆ ಅನಿವಾರ್ಯ ಕಾರಣದಿಂದಾಗಿ ಲಾಭ ಬೇಕಾದರೆ ನಿಮ್ಮ ಒಂದು ಹೂಡಿಕೆ ಮತ್ತು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಕೂಡ ಮಾಡಬೇಕಾದಂತಹ ಪರಿಸ್ಥಿತಿ ಇರುತ್ತೆ ಜೊತೆಗೆ ಏನಾಗುತ್ತೆ ಅಂದರೆ ನಿಮಗೆ ಷಷ್ಠ ಸ್ಥಾನದಲ್ಲಿ ಗುರು ಇರೋದ್ರಿಂದ ಗುರುವಿನ ದೃಷ್ಟಿ ಧನಸ್ಥಾನಕ್ಕೆ ಇರೋದ್ರಿಂದ ನಿಮಗೆ ಲೋನ್ಸ್ ಆಗಿರ್ಬೋದು ಮತ್ತು ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅದರಿಂದ ಅನುಕೂಲಗಳು ಬರುತ್ತೆ ಧನ ಸಂಗ್ರಹಣೆ ಮಾಡುವಂಥದ್ದು ಮತ್ತು ಋಣ ತೀರಿಸುವಂತಹ ಒಂದು ಅವಕಾಶಗಳು ಕೂಡ ಈ ತಿಂಗಳಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ ಅಂದರೆ ಗುರುವಿನ ಬಲ ಚೆನ್ನಾಗಿದೆ ಗುರು ಷಷ್ಠ ಸ್ಥಾನದಲ್ಲಿದ್ದು ಋಣ ಮತ್ತು ನಿಮ್ಮ ಕಾಂಪಿಟೇಟಿವ್ ನೇಚರು ನಿಮ್ಮ ಪ್ರಯತ್ನ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಡ್ತಾನೆ ಆದರೆ ಮಾನಸಿಕ ಒತ್ತಡ ಮತ್ತು ಒಂದು ರೀತಿ ನಿದ್ರಾಹೀನತೆ ಕೂಡ ಕೊಡುವಂತಹ ಸಾಧ್ಯತೆ ಇರುತ್ತೆ ಗುರು ನಿಮಗೆ ಷಷ್ಠ ಸ್ಥಾನದಲ್ಲಿದ್ದಾಗ ಸೊ ಹಣಕಾಸಿನ ವಿಚಾರದಲ್ಲಿ ಈ ತಿಂಗಳಲ್ಲಿ ಮಿಶ್ರ ಫಲವನ್ನು ಕೂಡ ನೀವು ನಿರೀಕ್ಷೆ ಮಾಡ್ಬೋದು ಒಂದೇನೆಂದರೆ ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿ ಲಾಭಾಧಿಪತಿ ಜೊತೆ ಇರೋದ್ರಿಂದ ಬರುವಂತಹ ದಿನಗಳಲ್ಲಿ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯನ್ನು ಕಾಣೋದರಿಂದ ಅದರಿಂದ ಅನುಕೂಲಗಳು ಮತ್ತು ನೀವು ಕೈಗೆತ್ತಿಕೊಂಡಂಥ ಕೆಲಸ ಕಾರ್ಯಗಳು ಅಭಿವೃದ್ಧಿಯ ಕಡೆಗೆ ಹೋಗುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಬುಧನ ಸ್ಥಿತಿ ರವಿಯ ಜೊತೆ ಇರೋದ್ರಿಂದ ಯಾವುದೇ ಒಂದು ನಿಮ್ಮ ಒಂದು ಯೋಚನೆ ಆಲೋಚನೆಗಳಾಗಿರ್ಬೋದು ಅದಕ್ಕೆ ಸಕ್ಸಸ್ ಮಾಡುವಂತಹ ಎಬಿಲಿಟಿ ನಿಮ್ಮಲ್ಲಿರುತ್ತೆ ಯಾಕಂದರೆ ತೃತೀಯ ಸ್ಥಾನ ಅಂದರೆ ನಿಮ್ಮ ಪ್ಲ್ಯಾನಿಂಗ್ ಆಗಿರ್ಬೋದು ಒಂದು ಹೊಸ ಒಪ್ಪಂದಗಳಾಗಿರ್ಬೋದು ಒಂದು ಹೊಸ ಅಗ್ರಿಮೆಂಟ್ ಆಗಿರ್ಬೋದು ಹೊಸ ಇನಿಷಿಯೇಷನ್ಸ್ ಆಗಿರ್ಬೋದು ಅದರಿಂದ ಲಾಭ ಬರುವಂತಹ ಯೋಜನೆಗಳು ಸಕ್ಸಸ್ ಆಗುತ್ತೆ ಹಾಗಾಗಿ ನಿಮ್ಮ ಪ್ರಯತ್ನ ಮತ್ತು ನಿಮ್ಮ ಯೋಜನೆಗಳೆಲ್ಲ ಸಫಲತೆ ಕಡೆಗೆ ಹೋಗುವಂತಹ ಎಲ್ಲ ಅವಕಾಶ ಮತ್ತು ಸಾಧ್ಯತೆಗಳು ಬರುವಂತಹ ದಿನಗಳಿದೆ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆಗಳಾಗಿರ್ಬೋದು ಆಸ್ಪತ್ರೆ ಓಡಾಟಗಳಾಗಿರ್ಬೋದು ಹೆಚ್ಚಿನ ಖರ್ಚುಗಳ ಮಧ್ಯೆ ಕೂಡ ಶನಿಶ್ಚರ ತನ್ನ ಸ್ವಕ್ಷೇತ್ರಕ್ಕೆ ಮಕರ ರಾಶಿಗೆ ಪ್ರವೇಶ ಆಗ್ತಿದ್ದಾನೆ ಸೊ ಹಾಗಾಗಿ ಕುಟುಂಬದ ಆರೋಗ್ಯದ ಮೇಲೆ ಸಂತಾನದ ಆರೋಗ್ಯದ ಮೇಲೆ ಹೆಚ್ಚಿನ ಖರ್ಚುಗಳಾಗಿರ್ಬೋದು ಮತ್ತು ನಿಮಗೆ ಒಂದು ಮನೆ ಬದಲಾವಣೆ ಯೋಗ ಯಾಕಂದರೆ ಶನಿಯ ದೃಷ್ಟಿ ಗುರುವಿನ ಮೇಲೆ ಬಂದಾಗ ಸ್ಥಳ ಬದಲಾವಣೆ ಅಂದರೆ ಬಾಡಿಗೆ ಮನೆ ಚೇಂಜ್ ಮಾಡೋದಾಗಿರ್ಬೋದು ಇಲ್ಲಾಂದರೆ ಒಂದು ಊರಿಂದ ಬೇರೆ ಊರಿಗೆ ಶಿಫ್ಟ್ ಆಗುವಂಥದ್ದಾಗಿರ್ಬೋದು ವೃತ್ತಿಯ ಅನಿವಾರ್ಯ ಕಾರಣದಿಂದ ಬದಲಾವಣೆಯಿಂದ ನಿಮಗೆ ಒಂದು ಸ್ಥಳ ಬದಲಾವಣೆಯಂತ ಯೋಗ ಈ ಬರುವಂತಹ ತಿಂಗಳಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು ಜೊತೆಗೆ ಪಂಚಮದ ಪ್ರಭಾವ ನಿಮಗೆ ಕಮ್ಮಿ ಆಗುತ್ತೆ ಅಂದರೆ ಪಂಚಮ ಶನಿಯ ಪ್ರಭಾವ ಕಮ್ಮಿಯಾಗಿ ಅರ್ಧಾಷ್ಟಮ ಶನಿಯ ಪ್ರಭಾವ ಜಾಸ್ತಿ ಆಗುತ್ತೆ ಅಂದರೆ ನೀವು ಅಂದುಕೊಂಡಂತಹ ಆಗಿರ್ಬೋದು ದುಡ್ಡು ಸೇವ್ ಮಾಡೋದಾಗಿರ್ಬೋದು ಸೇವಿಂಗ್ಸ್ ಆಗಿರ್ಬೋದು ನಿಮ್ಮಲ್ಲಿರುವಂತಹ ಟ್ಯಾಲೆಂಟಲ್ಲಿ ಸ್ವಲ್ಪ ಏರಿಳಿತ ಆಗುತ್ತೆ ಧನ ಸಂಗ್ರಹಣೆ ಮಾಡೋದು ಸ್ವಲ್ಪ ಬರುವಂತಹ ದಿನಗಳಲ್ಲಿ ಕಷ್ಟ ಆದರೂ ಕೂಡ ನಿಮ್ಮ ಒಂದು ಆದಾಯ ಮತ್ತು ಖರ್ಚು ಎರಡಕ್ಕೂ ಬೇಕಾದಷ್ಟು ಒಂದು ಹಣಕಾಸಿನ ಹರಿವು ಆಗಿರ್ಬೋದು ಅದಕ್ಕೆ ತಕ್ಕಂತೆ ಖರ್ಚುಗಳು ಕೂಡ ನಿಮ್ಮ ಕುಟುಂಬದ ಕ್ರಯ ವಿಕ್ರಯಗಳಿಗಾಗಿರ್ಬೋದು ಹೆಚ್ಚಿನ ಖರ್ಚಿಗೆ ಸಮನಾಗಿರುವಂತಹ ಒಂದು ತಿಂಗಳಾಗಿರುತ್ತೆ ಜೊತೆಗೆ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಗುರು ಆರನೇ ಮನೆಯರಿಂದ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನಲ್ಲಿ ನಿಮಗೆ ಕುಟುಂಬದ ಸಹಕಾರ ಆಗಿರಬಹುದು ನಿಮ್ಮ ಮಾಡಿದಂತ ಪ್ರಯತ್ನದಲ್ಲಿ ಯಶಸ್ಸು ಕಾಣುವಂತ ಸಾಧ್ಯತೆ ಇರುತ್ತೆ ಆದರೆ ಸ್ವಲ್ಪ ವಿರೋಧ ವ್ಯಕ್ತ ಆಗುವಂತ ಸಾಧ್ಯತೆ ಸೆಲ್ಫ್ ಕಾನ್ಫಿಡೆನ್ಸ್ ನ ಕೊರತೆ ಇರುವಂತದ್ದು ಯಾಕಂದ್ರೆ ಶುಕ್ರ ಅಷ್ಟಮದಲ್ಲಿ ಇದ್ದಾಗ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಕಮ್ಮಿ ಆಗಿರುವಂತ ಸಾಧ್ಯತೆ ಇರುತ್ತೆ ಬೇಡದೆ ವಿಷಯಗಳಿಗೆ ತಲೆ ಕೆಡಿಸಿಕೊಂಡು ಅತಿಯಾದ ಆಳವಾದಂತ ಒಂದು ತಿಳ್ಕೊಳ್ಳುವಂತ ಕುತೂಹಲ ಆಗಿರಬಹುದು ಮಾನಸಿಕ ಒತ್ತಡ ಬೇಡದೆ ಇರುವ ವಿಷಯದಲ್ಲೆಲ್ಲ ಅತಿಯಾಗಿ ಯೋಚನೆ ಮಾಡಬೇಡಿ ಯಾಕಂದ್ರೆ ಶುಕ್ರ ಬಲಿಷ್ಠ ಇರೋದ್ರಿಂದ ಜಾಸ್ತಿ ಯೋಚನೆ ಮಾಡೋದ್ರಿಂದ ನೀವು ಮಾಡುವಂತ ಕೆಲಸ ಕಾರ್ಯಗಳಿಗೆ ವಿಳಂಬ ಬರುವಂತ ಸಾಧ್ಯತೆ ಇರುತ್ತೆ ವೃತ್ತಿಯಲ್ಲಿ ಗುರು ಷಷ್ಠ ಸ್ಥಾನದಲ್ಲಿ ಇರೋದ್ರಿಂದ ನೀವು ಯಾರು ಜಾಬ್ ಅಲ್ಲಿ ಇದ್ದೀರಾ ಜಾಬ್ ಅಲ್ಲಿ ಕಂಟಿನ್ಯೂ ಮಾಡುವಂತ ಒಂದು ಅವಕಾಶಗಳು ಮತ್ತು ಅನುಕೂಲಗಳಿರುತ್ತೆ ಯಾವುದೋ ಒಂದು ಬದಲಾವಣೆ ಇದ್ರೂ ಕೂಡನು ಅದನ್ನ ಈ ಹಂತದಲ್ಲಿ ನಿರ್ಧಾರ ಮಾಡೋದು ಸರಿಯಾದ ಸೂಕ್ತವಾದ ಸಮಯ ಅಲ್ಲ ಇದ್ದಿದ್ರಲ್ಲಿ ನಿಮಗೆ ಅಭಿವೃದ್ಧಿ ಆಗುವಂತ ಕಾಲ ಯಾರು ಉದ್ಯೋಗದಲ್ಲಿದ್ದಾರೆ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಹೂಡಿಕೆ ಮಾಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಬರುತ್ತೆ ಮತ್ತೆ ನಿಮಗೆ ಸಪ್ತಮ ಸ್ಥಾನದಲ್ಲಿ ಮಂಗಳ ಇರೋದ್ರಿಂದ ಪತಿ ಪತ್ನಿಯರ ಮಧ್ಯೆ ಸ್ವಲ್ಪ ಆರೋಗ್ಯ ವಿಚಾರ ಆಗಿರಬಹುದು ಮನಸ್ತಾಪಗಳಾಗಿರಬಹುದು ಮತ್ತೆ ನಿಮ್ಮ ಒಂದು ದೂರದ ಪ್ರಯಾಣದಲ್ಲಿ ವಿಘ್ನಗಳನ್ನು ಕೂಡ ನೀವು ನಿರೀಕ್ಷಣೆ ಮಾಡುವಂತ ಸಾಧ್ಯತೆ ಇರುತ್ತೆ ಮಂಗಳ ರಾಹು ಏನು ಮಾಡ್ತಾನೆ ಸ್ವಲ್ಪ ರಕ್ತ ಸಂಬಂಧಿತ ಕಾಯಿಲೆಗಳಾಗಿರಬಹುದು ಮಾನಸಿಕ ಒತ್ತಡಗಳಾಗಿರಬಹುದು ಬಿಪಿ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ರೆ ಯಾರಿಗೂ ಆದರೆ ಉಲ್ಬಣ ಆಗುವಂತದ್ದಾಗಿರಬಹುದು ಇದೆಲ್ಲ ಕೂಡ ಬರುವಂತ ದಿನಗಳಲ್ಲಿ ನಿರೀಕ್ಷೆ ಮಾಡಬಹುದು ಆರೋಗ್ಯದ ಮೇಲೆ ಹೆಚ್ಚಿನ ಒಂದು ಗಮನ ಕೊಡಬೇಕು ಯಾರು ತುಲಾ ರಾಶಿ ತುಲಾ ಲಗ್ನದವರು ಕೇತು ಲಗ್ನದಲ್ಲಿ ರಾಶಿಯಿಂದ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮಗೆ ಆತಂಕ ಭಯ ಮತ್ತೆ ಒಂದು ರೀತಿ ಮಾನಸಿಕ ಒತ್ತಡ ಇದ್ದೇ ಇರುತ್ತೆ ಅದು ಸೊ ಮನಸ್ಸಿಗೆ ಸಂಬಂಧ ಅಂದ್ರೆ ಡಿಪ್ರೆಷನ್ಗೆ ಸಂಬಂಧಪಟ್ಟಂತಹ ಯಾರಿಗಾದ್ರೂ ಕಾಯಿಲೆ ಇದೆ ಅದರ ಮೇಲೆ ಹತೋಟಿ ಪಡ್ಕೋಬೇಕು ಈ ಹಂತದ ಅಟ್ಲೀಸ್ಟ್ ಒಂದು ತಿಂಗಳ ಕಾಲ ನೀವು ತುಂಬಾನೇ ಮೆಡಿಟೇಷನ್ ಮಾಡೋದಾಗಿರ್ಬೋದು ನಿಮ್ಮ ಒಂದು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡೋದ್ರಿಂದ ಅದನ್ನ ಸರಿ ಮಾಡಿಕೊಳ್ಳುವಂತ ಅವಕಾಶಗಳಿದೆ ನೀವು ಅಂದುಕೊಂಡಂತ ಕೆಲಸ ಭಾಗ್ಯದಲ್ಲಿ ರವಿ ಬುಧನ ಯುತಿ ತುಂಬಾ ಅದ್ಭುತವಾದಂತಹ ಫಲಗಳನ್ನು ಕೊಡುತ್ತೆ ಶುಕ್ರನು ಕೂಡ ಎರಡನೇ ಹಂತದಲ್ಲಿ 14ನೇ ತಾರೀಕು ನಂತರ ಶುಕ್ರನು ಕೂಡ ನಿಮಗೆ ಜುಲೈ 14ನೇ ತಾರೀಕಿಗೆ ಭಾಗ್ಯ ಸ್ಥಾನಕ್ಕೆ ಪ್ರವೇಶ ಮಾಡ್ತಾನೆ ಸೊ ಹಾಗಾಗಿ ನೀವು ನಿಮ್ಮನ್ನ ಒಂದು ಲಕ್ಕಿ ಫೀಲ್ ಅಂದ್ರೆ ನೀವು ಮಾಡಿದಂತಹ ಪ್ರಯತ್ನಕ್ಕೆ ಆ ಹಂತದಲ್ಲಿ ಒಂದು ರೀತಿಯ ಲಕ್ಕು ಮತ್ತೆ ನಿಂತ ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ಕಡೆಗೆ ಹೋಗುತ್ತೆ ಸೊ ನಿಮಗೆ ಅಂದುಕೊಂಡಂತಹ ಒಂದು ಗುರಿ ಮುಟ್ಟುವುದರಲ್ಲಾಗಿರ್ಬೋದು ನಿಮ್ಮ ಯೋಜನೆಗಳೆಲ್ಲ ಹಂತ ಹಂತವಾಗಿ ಅಭಿವೃದ್ಧಿ ಕಡೆಗೆ ಹೋಗುತ್ತೆ ಜೊತೆಗೆ 17ನೇ ತಾರೀಕು ನಂತರ ದಶಮಕ್ಕೆ ರವಿ ಬುಧ ಬಂದಾಗ ನಿಮಗೆ ಇನ್ನೂ ಅದ್ಭುತವಾದಂತಹ ಫಲಗಳನ್ನ ನಿಮಗೆ ಬೇಕಾದಂತಹ ಒಂದು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗಿರ್ಬೋದು ನಿಮ್ಮ ಹೆಸರು ಕೀರ್ತಿ ಗೌರವ ಆಯಿತು ನೀವು ಮಾಡುವಂತಹ ಪ್ರಯತ್ನ ಮತ್ತು ನೀವು ಒಂದು ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ನಿಮಗೆ ಯಾವುದೇ ಒಂದು ರೀತಿಯ ಲೀಗಲ್ ಕೇಸ್ ಆಗಿರ್ಬೋದು ಅದನ್ನು ಎದುರಿಸುವಂತಹ ಸಾಮರ್ಥ್ಯ ಅದರಿಂದ ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿ ನೋಡಿ ವೃತ್ತಿಯಲ್ಲಿ ಅಭಿವೃದ್ಧಿ ಆಗೋದು ಯಾರು ಲೀಗಲ್ ಇದ್ದಾರೆ ಜಡ್ಜ್ ಇದ್ದಾರೆ ಹಾಸ್ಪಿಟಲ್ ಕನೆಕ್ಟೆಡ್ ಪರ್ಸನ್ಸ್ ಇದ್ದಾರೆ ಜೊತೆಗೆ ಸೋಷಿಯಲ್ ಸಾಮಾಜಿಕ ಜೀವನದಲ್ಲಿ ಯಾರು ಅಸೋಸಿಯೇಷನ್ಸ್ ಆಗಿರ್ಬೋದು ಇಲ್ಲಾಂದರೆ ಈ ಸಾಮಾಜಿಕ ಕಾರ್ಯಕರ್ತರ ಅಂತ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಗೆ ಅಭಿವೃದ್ಧಿ ಮತ್ತು ಅಂಥವರಿಗೆ ಕೆಲಸ ಕಾರ್ಯಗಳಲ್ಲಿ ಒಂದು ರೀತಿಯ ಬಡ್ತಿ ಆಗುವಂಥದ್ದು ಮತ್ತು ಅವರು ಸಂಪೂರ್ಣವಾಗಿ ಬ್ಯುಸಿ ಇರುವಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಇರುತ್ತೆ ರವಿ ಬುಧ ನಿಮಗೆ ದಶಮದಲ್ಲಿದ್ದಾಗ ನಿಮಗೆ ಉದ್ಯೋಗದಲ್ಲಿ ಯಾರು ಸರ್ಕಾರ ಸಂಬಂಧಂತ ಕೆಲಸ ಕಾರ್ಯಗಳೆಲ್ಲ ನಿಂತಿರುತ್ತೋ ಅಂಥವರಿಗೆ ಹಂತ ಹಂತವಾಗಿ ಅಭಿವೃದ್ಧಿ ಮತ್ತು ಒಂದು ರೀತಿಯ ಪ್ರಮೋಷನ್ ಯಾಕಂದರೆ ಭಾಗ್ಯಾಧಿಪತಿ ಮತ್ತು ನಿಮಗೆ ದಶಮ ಸ್ಥಾನದ ರವಿ ಜೊತೆ ಇರೋದ್ರಿಂದ ಕೆಲಸ ಕಾರ್ಯಗಳು ಒಂದು ಉತ್ತಮ ಮಟ್ಟಕ್ಕೆ ಹೋಗುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನೀವು ಅಂದುಕೊಂಡಂತಹ ಒಂದು ಸಹಕಾರ ನಿಮ್ಮ ಮಿತ್ರರಿಂದಾಗಿರ್ಬೋದು ನಿಮ್ಮ ಹಿರಿಯರಿಂದಾಗಿರ್ಬೋದು ಅವೆಲ್ಲ ಸಿಗುವಂತಹ ಸಾಧ್ಯತೆ ಇರುತ್ತೆ ಕೋರ್ಟ್ ಕಚೇರಿ ಕೇಸ್ಗಳಾಗಿರ್ಬೋದು ಅಂಥ ವಿಷಯದಲ್ಲಿ ಹೆಚ್ಚಿನ ಓಡಾಟಗಳಾಗಿರ್ಬೋದು ಆ ವಿಷಯದಲ್ಲಿ ನಿಮಗೆ ಒಂದು ಬ್ಯುಸಿಯಾಗಿರುವಂಥದ್ದು ಯಾವುದೇ ಒಂದು ಹೊಸ ಕೋರ್ಟ್ ಕಚೇರಿ ಕೇಸಿಗೆ ಇನ್ವಾಲ್ವ್ ಆಗದೇನೆ ಹಳೆ ಕೇಸನ್ನು ಸರಿಪಡಿಸ್ಕೊಳ್ಳುವಂತಹ ಒಂದು ನಿಟ್ಟಿನಲ್ಲಿರಬೇಕು ಇಲ್ಲಾಂದರೆ ಬೇರೆ ಸಂಬಂಧಪಟ್ಟಂತಹ ವಿಷಯಗಳಲ್ಲೂ ಕೂಡ ಭೂಮಿ ವಿಚಾರ ಆಗಿರ್ಬೋದು ಇಲ್ಲಾಂದರೆ ನಿಮ್ಮ ವೃತ್ತಿ ವಿಚಾರ ಆಗಿರ್ಬೋದು ಋಣದ ವಿಚಾರ ಆಗಿರ್ಬೋದು ಅಂಥ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಓಡಾಟ ಮತ್ತು ಅದರ ಬಗ್ಗೆ ಹೆಚ್ಚಿನ ಯೋಚನೆ ಆಲೋಚನೆಗಳು ಇರುವಂತಹ ತಿಂಗಳಾಗಿರುತ್ತೆ ಜೊತೆಗೆ ನೀವೇನು ಮಾಡಬೇಕು ಸಾಮಾಜಿಕ ಜೀವನದಲ್ಲಿ ರಾಜಕಾರಣಿಗಳು ಯಾರು ಇರ್ತಾರೋ ಅಂಥವರಿಗೆ ಸ್ವಲ್ಪ ಮಟ್ಟಿಗೆ ಶ್ರಮದ ಮುಖಾಂತರ ಅಂತ ದೊಡ್ಡ ಬದಲಾವಣೆಗಳೇನಿಲ್ಲ ಸಾಮಾನ್ಯ ರೀತಿಯಲ್ಲಿ ಅವರನ್ನು ನಿರ್ವಹಣೆ ಮಾಡೋದು ಕೆಲಸ ಕಾರ್ಯಗಳಾಗಿರ್ಬೋದು ಸಾಮಾಜಿಕ ಸೇವೆಯಲ್ಲಿ ತಕ್ಕ ಮಟ್ಟಿಗೆ ಅಭಿವೃದ್ಧಿಯನ್ನು ಕೂಡ ನೀವು ನಿರೀಕ್ಷೆ ಮಾಡೋದು ಮುಖ್ಯವಾಗಿ ಲಾಭಾಧಿಪತಿ ದಶಮದಲ್ಲಿದ್ದಾಗ ನಿಮ್ಮ ಒಂದು ಪ್ರಯತ್ನ ಮತ್ತು ಸಕ್ಸಸ್ಸನ್ನು ನಿಮ್ಮ ಪ್ರಯತ್ನದ ಮುಖಾಂತರನೇ ಮಾಡಬೇಕಾಗತ್ತೆ ಬರುವಂಥ ದಿನಗಳಲ್ಲಿ ಹೆಚ್ಚಿನ ಅನುಕೂಲಗಳಾಗತ್ತೆ ದುಡ್ಡಿನ ವಿಚಾರ ಆಗಿರ್ಬೋದು ಹೊಸ ವ್ಯಾಪಾರ ವ್ಯವಹಾರಗಳಲ್ಲಿ ಹೂಡಿಕೆ ವಿಚಾರ ಆಗಿರ್ಬೋದು ನಿಮ್ಮ ಖರ್ಚುಗಳೇ ಜಾಸ್ತಿ ಇರುತ್ತೆ ಬರುವಂತಹ ತಿಂಗಳಲ್ಲಿ ಸೊ ಮುಖ್ಯವಾಗಿ ಆರೋಗ್ಯ ಮತ್ತು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಈ ಬರುವಂಥ ತಿಂಗಳಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಜೊತೆಗೆ ಮದುವೆ ವಿಚಾರ ಆಗಿರ್ಬೋದು ಇಷ್ಟಪಟ್ಟು ಮದುವೆ ಮಾಡ್ಕೊಳ್ಳೋದ್ರಲ್ಲಿ ವಿಳಂಬ ಆಗಿರ್ಬೋದು ಇಲ್ಲಾಂದರೆ ಕುಟುಂಬದವರ ವಿರೋಧ ವ್ಯಕ್ತಗಳು ಕೂಡ ಆಗುವಂತಹ ಸಾಧ್ಯತೆ ಇರುತ್ತೆ ಈ ಹಂತದಲ್ಲಿ ಈ ಬರುವಂತಹ ತಿಂಗಳಲ್ಲಿ ಯಾವುದೇ ಒಂದು ಮದುವೆ ವಿಚಾರ ಆಗಿರ್ಬೋದು ಅದರ ಸಂಬಂಧಪಟ್ಟಂತಹ ಮಾತುಕತೆಗಳಾಗಿರ್ಬೋದು ಅದರಿಂದ ದೂರ ಉಳಿಯೋದು उत्तम। सो ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಅಂದ್ರೆ ಮುಖ್ಯವಾಗಿ ಮಂಗಳ ರಾಹು ಮತ್ತೆ ಕೇತುವಿನ ಪರಿಹಾರ ಮಾಡ್ಕೋಬೇಕು। ಮಂಗಳ ರಾಹುವಿನ ಪ್ರಭಾವ ಸ್ವಲ್ಪ ಸರ್ಪದೋಷದ ಒಂದು ಪ್ರಭಾವದಲ್ಲಿರುತ್ತೆ। ನಿಮಗೆ ನಿಮ್ಮ ಆರೋಗ್ಯ ಆಗಿರಬಹುದು, ನಿಮ್ಮ ಒಂದು ರಕ್ತ ಸಂಬಂಧಿತ ಕಾಯಿಲೆಗಳಾಗಿರಬಹುದು, ನಿಮ್ಮ ಮಾನಸಿಕ ಒತ್ತಡ ಆಗಿರಬಹುದು, ಉದ್ವೇಗಕ್ಕೆ ಒಳಗಾಗುವಂತ ಒಂದು ಪರಿಸ್ಥಿತಿ ಇರುತ್ತೆ। ಸೋ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯನ ಆರಾಧನೆ ಜೊತೆಗೆ ಅಂದ್ರೆ ದುರ್ಗಾದೇವಿ ಉಪಾಸನೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ತಪ್ಪದೇ ಮಾಡೋದ್ರಿಂದ ನಿಮಗೆ ಆಗುವಂತ ಅನಾನುಕೂಲತೆ ಮದುವೆ ಜೀವನ ಆಗಿರಬಹುದು, ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಾಗಿರಬಹುದು, ನೀವು ಓಡಾಡುವಂತ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳಿರಬಹುದು, ಅದೆಲ್ಲ ನಿವಾರಣೆ ಆಗುತ್ತೆ। ಜೊತೆಗೆ ಕೇತು ರಾಶಿ ಮತ್ತು ಲಗ್ನದಿಂದ ಸಂಚಾರ ಇರೋದ್ರಿಂದ ಗಣಪತಿಯ ಆರಾಧನೆ, ಶ್ವೇತ ಗಣಪತಿ ಅಂದ್ರೆ ಲಕ್ಷ್ಮಿಯ ಜೊತೆಗೆ ಗಣಪತಿಯ ಆರಾಧನೆ ಮಾಡೋದ್ರಿಂದ ನಿಮಗೆ ಏನಾಗುತ್ತೆ, ನಿಮ್ಮ ಆತಂಕ ಭಯ ಕಡಿಮೆ ಆಗುತ್ತೆ, ನಿಮ್ಮ ಒಂದು ಜ್ಞಾನ ಮತ್ತು ನಿಮ್ಮ ವ್ಯಕ್ತಿತ್ವದಲ್ಲಿ ಅಭಿವೃದ್ಧಿಯನ್ನು ಕೂಡ ಕಾಣಬಹುದು। ಶನೇಶ್ವರರ ಪ್ರಭಾವ ಕೂಡ ಅರ್ಧಾಷ್ಟಮ ಶನಿ ಪ್ರಭಾವ ಚತುರ್ಥ ಸ್ಥಾನದಲ್ಲಿರೋದ್ರಿಂದ ಕುಟುಂಬದಲ್ಲಿರುವಂತಹ ಅನಾನುಕೂಲತೆಗಳು ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೂ ಕೂಡ ಪ್ರತಿ ಶನಿವಾರ ದಿವಸ ಆಂಜನೇಯ ಸ್ವಾಮಿ ಒಂದು ವ್ರತ ಮಾಡೋದ್ರಿಂದ ಇಲ್ಲಾಂದರೆ ಹನುಮಾನ್ ಚಾಲಿಸ ಪಠನೆ ಮಾಡೋದ್ರಿಂದ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ನಿಮಗೆ ಸುಮಾರಷ್ಟು ಅನಾನುಕೂಲತೆಗಳೆಲ್ಲ ಕಳೆದು ಸರಿಯಾದ ಮಾರ್ಗದರ್ಶನ ಮತ್ತು ಕುಟುಂಬದಲ್ಲಿ ನೆಮ್ಮದಿ ಸಿಗುವಂತಹ ಒಂದು ಕಾಲ ಇರುತ್ತೆ। ಹೇಳಿದಂಥ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ। ಎಲ್ಲರಿಗೂ ನಮಸ್ಕಾರ।